ಶಿಡ್ಲಘಟ್ಟದಲ್ಲಿ ಬಿಎನ್ಆರ್ ಅಭಿಮಾನಿಗಳಿಂದ ಎಚ್ ಡಿ ಕುಮಾರಸ್ವಾಮಿ ಹುಟ್ಟುಹಬ್ಬ ಆಚರಣೆ. ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ಸ್ವೀಕರಿಸಿದ ನಂತರ ಸಂಪೂರ್ಣವಾಗಿ ಜನರಿಗಾಗಿ ಕೆಲಸ ಮಾಡಿದವರಲ್ಲಿ ನಮ್ಮ ಕುಮಾರಣ್ಣ ಒಬ್ಬರು. ರಾಜ್ಯದಲ್ಲಿ ಸಾರಾಯಿ ನಿಷೇಧ, ಸಾಲ ಮನ್ನಾ, ಉತ್ತರ ಕರ್ನಾಟಕದ ಜನತೆಗೆ ಎರಡನೇ ರಾಜಧಾನಿಯಾಗಿ ಬೆಳಗಾವಿಯಲ್ಲಿ ಸುವರ್ಣಸೌಧ ನಿರ್ಮಾಣ ಮಾಡಿ ಬೆಳಗಾವಿಯಲ್ಲಿ ಇಂದು ಅಧಿವೇಶನ ನಡೆಯುತ್ತಿದೆ ಎಂದರೆ ಅದಕ್ಕೆ ಕಾರಣ ಕುಮಾರಸ್ವಾಮಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಸೃಷ್ಟಿಕರ್ತರು ಸಹ ಆಗಿದ್ದಾರೆ. ಶಿಡ್ಲಘಟ್ಟದಿಂದ ಕೇವಲ 15 ನಿಮಿಷದಲ್ಲಿ ಜಿಲ್ಲಾ ಕಚೇರಿಗೆ ಹೊರಡಲು ಅನುಕೂಲ ಮಾಡಿರುತ್ತಾರೆ. ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಹಲವು ಯೋಜನೆಗಳನ್ನು ಮಾಡಿರುವಂತಹ ಮಾಜಿ ಮುಖ್ಯಮಂತ್ರಿಗಳ ಹುಟ್ಟುಹಬ್ಬವನ್ನು ಸರ್ಕಾರಿ ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡುವ ಮೂಲಕ ಜನ್ಮದಿನವನ್ನು ಆಚರಿಸಲಾಗಿದೆ ಎಂದು ಪುರಸಭಾ ಮಾಜಿ ಅಧ್ಯಕ್ಷ ಜೆ ವಿ ಸದಾಶಿವ ಹೇಳಿದರು. ರಾಜ್ಯಕ್ಕೆ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಅವರು ಕೊಟ್ಟಂತಹ ಕೊಡುಗೆಗಳು ಇವತ್ತು ಮೊನ್ನೆ ನಾವು ಬೆಳಗಾಂ ಹೋಗಿದ್ವಿ, ಆ ಒಂದು ವಿಧಾನಸಭೆಯ ಅಧಿವೇಶನದಲ್ಲಿ ಎಲ್ಲ ಸದಸ್ಯರು ಹೇಳ್ತಾ ಇದ್ರು ಇವತ್ತು ಬೆಳಗಾಂನಲ್ಲಿ ಏನು ಅಧಿವೇಶನ ನಡೀತಾ ಇದೆ. ಅವತ್ತಿನ ಸಂದರ್ಭದಲ್ಲಿ ಅವರು 2005 ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಆ ಒಂದು ವಿಧಾನಸೌಧವನ್ನು ಕಟ್ಟಿ ಆ ಭಾಗದ ಜನರಿಗೆ ಒಂದು ಎರಡನೇ ರಾಜಧಾನಿ ಬೆಳಗಾಂ ಅಂತ ಕೊಟ್ಟವರೇ ನಮ್ಮ ಕುಮಾರಣ್ಣವರು. ಅಂಥ ಹಲವಾರು ಕೊಡುಗೆಗಳು ಇವತ್ತು ನಮ್ಮ ಕೋಲಾರದಲ್ಲಿ ಮೊನ್ನೆ ಒಂದು ನೀರಾವರಿ ಕಾರ್ಯಕ್ರಮ ಉದ್ಘಾಟನೆ ಆಯಿತು. ಇವತ್ತಿನ ಕಾಂಗ್ರೆಸ್ ಸರ್ಕಾರ ಅವ್ರನ್ನ ಮರೆತುಬಿಟ್ಟಿದೆ. ಸರ್ಕಾರ ಮರೆತ್ರೂ ಇವತ್ತು ಜನ ಅವರನ್ನು ಮರೆಯೋದಿಲ್ಲ. ಆ ಕೋಲಾರ ಭಾಗಕ್ಕೆ ಅವರು ಕೊಟ್ಟಂಥ ಆ ಕೆಸಿ ವ್ಯಾಲಿ ಏನಿದೆ, ಸುಮಾರು 40 ಹಳ್ಳಿಗಳಿಗೆ ಕುಡಿಯೋ ನೀರಿನ ಯೋಜನೆ ಇವತ್ತು ಏನು ಕೊಟ್ಟಿದ್ದಾರೆ ಅದು ಜನಗಳು ಮರೆಯೋದಿಲ್ಲ, ಸರ್ಕಾರ ಮರ್ತಿರ್ಬೋದಷ್ಟೇ. ಸೊ ಅಂಥ 100 ಕೊಡುಗೆಗಳನ್ನು ಇವತ್ತು ಕೊಟ್ಟಿದ್ದಾರೆ. ಉದಾಹರಣೆಗೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ, ಇವತ್ತು ನಾವೆಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆ ಪಕ್ಕದಲ್ಲಿ 10-15 ನಿಮಿಷಕ್ಕೆ ನಾವು ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯನ್ನು ತಲುಪೋದು. ಅಂಥ ಒಂದು ಸುಸಂಸ್ಕೃತ ಒಂದು ಸನ್ಮಾನ್ಯ ದೇವೇಗೌಡರ ಗರಡಿಯಲ್ಲಿ ಅವರ ಕುಟುಂಬದಲ್ಲಿ ಜನಿಸಿ ಇವತ್ತು ಈ ರಾಜ್ಯದ ಕಣ್ಮಣಿಯಾಗಿ ಅವರಿಗೆ ಆಯುಷು, ಆರೋಗ್ಯ ಉತ್ತಮ, ಇನ್ನು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವರಿಗೆ ಈ ರಾಜ್ಯದ ನಾಯಕತ್ವವನ್ನು ಕೊಡಿಸುವಂಥ ಒಂದು ಯೋಗ ಬರಲಿ. ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ 64ನೇ ಹುಟ್ಟುಹಬ್ಬವನ್ನು JDS ಮುಖಂಡರು ಹಾಗೂ ಶಾಸಕ BN ರವಿಕುಮಾರ್ ಅವರ ಅಭಿಮಾನಿಗಳು ನಗರದ ಆಶಾಕಿರಣ ಅಂಧ ಮಕ್ಕಳ ಶಾಲೆಯ ಮಕ್ಕಳೊಂದಿಗೆ ಸಿಹಿ ಹಂಚಿ ಕೇಕ್ ಕಟ್ ಮಾಡಿ ಶುಭಾಶಯಗಳು ಕೋರಿದರು. ನಂತರ ನಗರದ ಸರ್ಕಾರಿ ಆಸ್ಪತ್ರೆ ಒಳರೋಗಿಗಳಿಗೆ ಹಾಲು, ಬ್ರೆಡ್, ಹಣ್ಣು ಹಂಪಲುಗಳ ವಿತರಣೆ ಮಾಡಿದರು. ನಮ್ಮ ಪಕ್ಷದ ವರಿಷ್ಠರು ರೈತರ ಕಣ್ಮಣಿ ಮಾಜಿ ಮುಖ್ಯಮಂತ್ರಿಯಾದ ಕುಮಾರಸ್ವಾಮಿ ಹುಟ್ಟುಹಬ್ಬವನ್ನು ನಮ್ಮ ನಾಯಕ BN ರವಿಕುಮಾರ್ ಆದೇಶದಂತೆ ಸರ್ಕಾರಿ ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿ ಆಶಾಕಿರಣ ಅಂಧ ಮಕ್ಕಳೊಂದಿಗೆ ಹುಟ್ಟುಹಬ್ಬವನ್ನು ಆಚರಿಸಲಾಗಿದೆ ಎಂದು JDS ಮುಖಂಡ ರಮೇಶ್ ಹೇಳಿದರು. ಇವತ್ತು ಇಲ್ಲಿ ಸರ್ಕಾರಿ ಆಸ್ಪತ್ರೆ ಅಂತ ಎಲ್ಲರೂ ನಮ್ಮ ಗಣ್ಯರು, ನಮ್ಮ ನಗರಸಭಾ ಸದಸ್ಯರು, ನಮ್ಮ ಹಿರಿಯರು, ನಮ್ಮ ಸ್ನೇಹಿತರು, ಎಲ್ಲ ನಮ್ಮ ಕಾರ್ಯಕರ್ತರು ಎಲ್ಲ ಸೇರಿ ಇವತ್ತು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು HD ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇಲ್ಲಿ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಲಾಗಿತ್ತು ಮತ್ತು ಆಶಾಕಿರಣ ಅಂಧ ಮಕ್ಕಳ ಶಾಲೆ ಹತ್ರ ಕೇಕ್ ಕಟ್ ಮಾಡಿ ವಿತರಣೆ ಮಾಡಿ ಊಟ ಹಂಚಿ BN ರವಿಕುಮಾರ್ ಅಣ್ಣರ ನೇತೃತ್ವದಲ್ಲೇ ಈ ಕಾರ್ಯಕ್ರಮಗಳನ್ನು ನಾವು ನೆರವೇರಿಸಿ ಕುಮಾರಸ್ವಾಮಿ ಅವರಿಗೆ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಟ್ಟು ಇದೇ ಸದಾ ಇದೇ ಥರ ತಾಲೂಕಿನ ಜನತೆಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಅವ್ರಿಗೆ ಧನ್ಯವಾದಗಳು. ಹುಟ್ಟುಹಬ್ಬಕ್ಕೆ ಆಹ್ವಾನದ ಸಹಸ್ರಾರು ಸಂಖ್ಯೆಯಲ್ಲಿ JDS ಅಭಿಮಾನಿಗಳು ಪಾಲ್ಗೊಂಡು ಶುಭಾಶಯಗಳು ಕೋರಿದರು. BN ರವಿಕುಮಾರ್ ಅಭಿಮಾನಿಗಳ ಬಳಗ ಕುಮಾರಣ್ಣನ 64ನೇ ಹುಟ್ಟುಹಬ್ಬದ ಪ್ರಯುಕ್ತ ಸರ್ಕಾರಿ ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿ ಆಶಾಕಿರಣ ಅಂಧ ಮಕ್ಕಳ ಶಾಲೆಯಲ್ಲಿ ಕೇಕ್ ಕಟ್ ಮಾಡಿ ಸಿಹಿ ಹಂಚಿ ಶುಭಾಶಯಗಳು ಕೋರಲಾಯಿತು ಎಂದು JDS ಮುಖಂಡ ನಗರಸಭೆ ಸದಸ್ಯ ಮಿಲ್ಟ್ರಿ ರಘು ಹೇಳಿದರು. ರವಿಕುಮಾರ್ ಅವರ ಅಭಿಮಾನಿಗಳ ಬಳಗ ಅವರೆಲ್ಲ ಸೇರಿಕೊಂಡು ನಮ್ಮ ನಗರಸಭಾ ಸದಸ್ಯರು, ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಪುರಸಭಾ ಅಧ್ಯಕ್ಷರು ಎಲ್ಲರೂ ಸೇರಿ ನಮ್ಮ ಕಾರ್ಯಕರ್ತ ಬಂಧುಗಳೆಲ್ಲ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರ 64ನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದನ್ನು ಮೊಟ್ಟ ಮೊದಲನೆಯದಾಗಿ ಅಂಧ ಮಕ್ಕಳ ಶಾಲೆಯಲ್ಲಿ ಕೇಕ್ ಕಟಿಂಗ್ ಮಾಡೋದ್ರ ಮುಖಾಂತರ ಮತ್ತು ಇವತ್ತು ಸರ್ಕಾರಿ ಹಾಸ್ಪಿಟ್ಲಲ್ಲಿ ಹಣ್ಣು ಹಂಪಲ ಹಂಚುವ ಮೂಲಕ ಅವರಿಗೆ ಆರೋಗ್ಯವನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ಈ ರಾಜ್ಯವನ್ನು ಮುಂದೆ ಒಳ್ಳೆಯ ಕಾರ್ಯಕ್ರಮಗಳನ್ನು ನಡೆಸಬೇಕು ಅಂತ, ಅವರು ಮುಂದೆ ಇನ್ನೂ ಒಂದು ಸರಿ ನಮಗೆ ಮುಖ್ಯಮಂತ್ರಿಗಳಾಗಬೇಕು ಅಂತ ಎಲ್ಲ ಆಶಿಸುತ್ತಾ ಅವರಿಗೆ ಆರೋಗ್ಯ ಕೊಟ್ಟು. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ವೆಂಕಟಸ್ವಾಮಿ, ರಾಘವೇಂದ್ರ, ಸುರೇಶ್,
ಶಬೀರ್, ಜೆಡಿಎಸ್ ಮುಖಂಡರಾದ ಪುರಸಭೆ ಮಾಜಿ ಸದಸ್ಯ ಶ್ರೀನಿವಾಸ್, ಲಕ್ಷ್ಮಣ, ನಂದಕಿಶನ್, ವಿಜಯ್, ಬಂಕ್ ಮಂಜುನಾಥ್, ನವೀನ್ ಕುಮಾರ್, ಅನ್ಸರ್, ಮಧು, ಸುಭಾಷ್ ಸೇರಿದಂತೆ ಮುಂತಾದವರು ಹಾಜರಿದ್ದರು. ವರದಿ ಗುರುಮಡಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ಶಿಡ್ಲಘಟ್ಟ.